ಕಲಿಯುಗದಲ್ಲಿ ಪಾಪ ಕರ್ಮಗಳನ್ನ ಅಳೆದು ಅವರವರ ಸುಖ ಶಾಂತಿಗೆ ಕಾರಣೀಭೂತಾದವನು ಶನಿ. ಆದ್ದರಿಂದ ಶನಿ ಯಾರಿಗೆ ಬೇಕಾದರೂ ಒಲಿಬಹುದು, ಮುನಿಯಲುಬಹುದು. ಹೀಗಾಗಿ ಶನಿಯ ಆರಾಧಕರು ಕಲಿಯುಗದಲ್ಲಿ ಜಾಸ್ತಿ. ಸದ್ಯಕ್ಕೆ ರಾಶಿ ಚಕ್ರದ ಬದಲಾವಣೆ ಕೆಲವು ಪ್ರಮುಖ ಜಾತಕಗಳಲ್ಲಿ ಆಗಲಿದ್ದು ಅವರಿಗೆ ಶನಿಯಿಂದ ಲಾಭ ಆಗುತ್ತದೆ. ಹಾಗಿದ್ರೆ ಆ ನಾಲ್ಕು ರಾಶಿಯವರು ಯಾರು, ಯಾವ ರೀತಿ ಫಲಗಳನ್ನ ಅನುಭವಿಸಲಿದ್ದಾರೆ ಎನ್ನುವುದನ್ನು ಈಗ ತಿಳಿಯೋಣ. ಮೇಷರಾಶಿಯವರು. ಮೇಷರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿನ ಕೆಲವರು ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕ್ತಾರೆ. ಅವರನ್ನ ಚಾತುರ್ಯದಿಂದಲೇ ದೂರ ಇಡ್ರಿ, ಒಳ್ಳೇದಾಗುತ್ತೆ. ಇಲ್ಲವೇ ಮುಳ್ಳನ್ನ ಮುಳ್ಳಿನಿಂದ ತೆಗೆಯುವಂತೆ ಅವರನ್ನ ದೂರ ಮಾಡೋದು ಕ್ಷೇಮ. ತೀರಾ ಸರಳವಾದ ಮಾರ್ಗದಿಂದ ಧನಲಾಭದ ದಾರಿ ತೆಗೆದುಕೊಳ್ಳುತ್ತದೆ. ದಡ್ಡತನವನ್ನ ಕೈಬಿಟ್ರೆ ಒಳ್ಳೇದಾಗುತ್ತೆ, ಆದ್ರೆ ಒಳ್ಳೆಯ ಮಾರ್ಗದಲ್ಲಿ ನಡೆಯೋದು ತುಂಬಾ ಒಳ್ಳೇದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಕಠಿಣ ಪರಿಶ್ರಮವಿಲ್ಲದೆ ಹಣಕಾಸು ಸುಲಭವಾಗಿ ದೊರೆಯುವುದಿಲ್ಲ. ಸಮಾಜದಲ್ಲಿ ಜನಾನುರಾಗಿಯಾಗುವಂತಹ ವಿಶಿಷ್ಟ ಅವಕಾಶವೊಂದು ಸಂಪಾದಿಸುತ್ತದೆ. ಅನುಪಮ ಶಕ್ತಿಯೊಂದು ನಿಮ್ಮ ಬೆಂಗಾವಲಾಗಿ ನಿಲ್ಲುತ್ತದೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಬಹಳ ದಿನಗಳಿಂದ ಅಪೂರ್ಣವಾಗಿದ್ದ ನಿಮ್ಮ ಸಂಶೋಧನೆಯ ಕೆಲಸಗಳಿಗೆ ಸುಖಕರ ಅಂತ್ಯ ಕೂಡ ಕಂಡುಬರುತ್ತೆ. ನಿಮ್ಮ ಮಾರ್ಗದರ್ಶಕರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತಾರೆ. ಇನ್ನು ಮೂರನೇ ರಾಶಿ ತುಲಾ ರಾಶಿ. ಬರೀ ಕಷ್ಟಗಳೇ ಅನುಭವಿಸಿ ಬೇಸರ ತಂದಿರಬಹುದು. ಇದರಿಂದ ಮನಸ್ಸು ಗಲಿಬಿಲಿಗೊಂಡು ವಾಹನದಲ್ಲಿ ಸಂಚರಿಸುವಾಗ ಅವಘಡಗಳು ಸಂಭವಿಸುವ ಸಾಧ್ಯತೆಗಳು ಇರುತ್ತವೆ. ಜೋಪಾನ. ಹೀಗಾಗಿ ಮನಸ್ಸು ವ್ಯಾಘ್ರವಾಗಿರುವಾಗ ವಾಹನ ಚಲಾಯಿಸಬೇಡಿ. ಇನ್ನು ಧನುಸು ರಾಶಿ. ಜನ್ಮಸ್ಥ ಶನಿಯು ಎಲ್ಲ ಕೆಲಸಗಳಲ್ಲಿ ಮಂದ ಪ್ರಗತಿಯನ್ನು ಉಂಟು ಮಾಡುತ್ತಿರುತ್ತಾನೆ. ನಿಧಾನವೇ ಪ್ರಧಾನ ಎಂದು ಶನಿ ಮಹಾರಾಜನ ಆಟಗಳಿಗೆ ತಲೆಬಾಗದೆ ವಿಧಿಯಿಲ್ಲ. ಆಂಜನೇಯ ಸ್ವಾಮಿ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಿಕೊಳ್ಳಿ. ಆದಷ್ಟು ಎಚ್ಚರದಿಂದ ವ್ಯವಹರಿಸಿ ನೀವು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ಕೆಲವರು ಮೂಗು ತೂರಿಸಿ ಇಲ್ಲ ಸಲ್ಲದ ಸಲಹೆಗಳನ್ನು ನೀಡಿ ನಿಮ್ಮ ದಾರಿ ತಪ್ಪಿಸಲು ಹೊಂಚಾಕ್ತಾರೆ. ನಿಮ್ಮ ಬುದ್ಧಿಶಕ್ತಿಯನ್ನು ನಂಬಿಕೊಂಡು ಕೆಲಸ ಮಾಡಿದ್ರೆ ಸಾಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.